ಈಗ ಎರಡನೇ ಕ್ವಶನ್ ಇದೆ ನೋಡಿ, ಈ ಕ್ವಶನ್ ಓದ್ಬಿಡ್ತೀನಿ ಫಸ್ಟ್. ಮಿಸ್ಟರ್ ಸೈಯದ್ ರೆಸಿಡೆಂಟ್ ರಿಟೈರ್ಸ್ ಫ್ರಮ್ ಪ್ರೈವೇಟ್ ಕಂಪನಿ ಫ್ರಮ್ ಆನ್ ಜೂನ್ 30th of 2020. He is paid pension 27,500 per month. He commutes 75% of pension on December 1st, 2020 and received 4,50,000 as a commuted pension. ನೋಡಿ, ಯು ನೋ 30th June ಅಲ್ಲಿ ರಿಟೈರ್ಮೆಂಟ್ ಆಗಿದ್ದಾನೆ. ಯಾವತ್ತು? 30th June ಅಲ್ಲಿ ರಿಟೈರ್ಡ್ ಆಗಿದ್ದಾನೆ. 30th June 2020 ನಲ್ಲಿ ರಿಟೈರ್ಡ್ ಆದ್ರೆ ಇವರಿಗೆ ಪೆನ್ಷನ್ ಯಾವತ್ತಿಂದ ಬರುತ್ತೆ ಅಂದ್ರೆ 1st July 2020 ಇಂದ ಬರುತ್ತೆ. ಟಿಲ್ ಯಾವ ಡೇಟ್ ವರ್ಗೂ ಬರುತ್ತೆ? 31st of March 2021 ಬರುತ್ತೆ. ಕರೆಕ್ಟಾ? ಈಗ ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಇವ್ರಿಗೆ ಜುಲೈ ಇಂದ 27,500 rupees ಪರ್ ಮಂತ್ ಪೆನ್ಷನ್ ಬರ್ತಾ ಇತ್ತು. ಆದ್ರೆ ಇವ್ರೇನ್ ಮಾಡಿದಾರಪ್ಪ ಅಂದ್ರೆ 1st December 2020 ಓಕೆನಾ, ಅವರು ಎಷ್ಟು ರೂಪಾಯಿ ತಗೊಂಡಿದ್ದಾರೆ? 4,50,000 rupees ಅಷ್ಟು ಲಂಸಮ್ ದುಡ್ಡನ್ನ ತಗೊಂಡ್ಬಿಟ್ಟಿದ್ದಾರೆ. ಇದು ಎಷ್ಟ್ ಪರ್ಸೆಂಟ್ ಈಕ್ವಲ್ ಆಗಿದೆಯಂತೆ? 75% ಈಕ್ವಲ್ ಆಗಿದೆಯಂತೆ. ಹಾಗಾದ್ರೆ ಇವರು ಏನ್ ಮಾಡಬೇಕು? ಕಂಪ್ಯೂಟ್ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಕಮ್ಯೂಟೆಡ್ ಅಂಡ್ ಅನ್ಕಮ್ಯೂಟೆಡ್ ಪೆನ್ಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 21-22 ಅಂತ ಕೇಳಿದ್ದಾರೆ. ಸೊ ಇಫ್ ಈ ರಿಸೀವ್ಸ್ ಗ್ರಾಚ್ಯುಟಿ ಅಂಡ್ ಆಲ್ಸೋ ಪೆನ್ಷನ್, ಓನ್ಲಿ ಪೆನ್ಷನ್ ಅಂತ ಕೇಳಿದ್ದಾರೆ. ಈಗ ನಮಗೆ ಇನ್ನೇನ್ ಬೇಕಾಗಿಲ್ಲ, ಯಾಕೆಂದ್ರೆ ಕ್ವಶನ್ ಬಂದ್ಬಿಟ್ಟಿದೆ. ಕ್ವಶನ್ ಬಂದ್ಮೇಲಿಂದ ಈಗ 27,500 rupees ಪರ್ ಮಂತ್ ಪೆನ್ಷನ್ ತಗೊಳ್ತಾ ಇದ್ರೆ ಈಗ ಜುಲೈ ಇಂದ 1st December 2020 ಅಂದ್ರೆ ಡಿಸೆಂಬರ್ ಬರೋದಿಲ್ಲ. ಹಾಗಾದ್ರೆ ಎಲ್ಲಿವರೆಗೂ ಬರುತ್ತೆ? 30th of November 2020 ಅಂತ ತಗೋಣ. ಓಕೆನಾ? ಸೇ ಇಲ್ಲಿಂದ ಇಲ್ಲಿಗೆ ಅವನು ಕಮ್ಯೂಟ್ ಮಾಡೋದಕ್ಕೆ ಮುಂಚೆ, ಲಂಪ್ಸಮ್ ಆಗಿ ವಿತ್ಡ್ರಾ ಮಾಡೋದಕ್ಕೆ ಮುಂಚೆ ಅವನು ಎಷ್ಟ್ ತಗೊಳ್ತಾ ಇದ್ದ? 27,500 rupees ತಗೊಳ್ತಾ ಇದ್ದ ಪೆನ್ಷನ್ ಮಂತ್ಲಿ. ಹಾಗಾದ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಅಂದ್ರೆ 5 ತಿಂಗಳ ಕಾಲ ಎಷ್ಟ್ ತಗೊಳ್ತಾ ಇದ್ದ ಅಂದ್ರೆ 27,500 × 5 months 1,37,500 rupees ಅಷ್ಟು ಪೆನ್ಷನ್ ಬರ್ತಾ ಇತ್ತು. ಇನ್ನ ಡಿಸೆಂಬರ್ ಇಂದ ನೋಡಿ, ಅವ್ರಿಗೆ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್ 4 months 27,500 ಅಲ್ಲಿ ಓಕೆನಾ 75% ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ. ಇನ್ ಎಷ್ಟು ಇರುತ್ತಪ್ಪ ಅಂದ್ರೆ 25% 4 ತಿಂಗಳಿಗೆ ಓಕೆನಾ, ಎಷ್ಟು ತಿಂಗಳಿಗೆ? 4 ತಿಂಗಳಿಗೆ ಎಷ್ಟು ಬರುತ್ತೆ? 27,500 × 25% × 4 months ಮಾಡಿದ್ರೆ 27,500 rupees ಬರ್ತಾ ಇದೆ. ಹಾಗಾದ್ರೆ ಒಟ್ಟು ಕಮ್ಯೂಟೆಡ್ ಅನ್ಕಮ್ಯೂಟೆಡ್ ಪೆನ್ಷನ್ ಎಷ್ಟು ಬರುತ್ತಪ್ಪ ಅಂದ್ರೆ 1,65,000 rupees ಏನಿದು ಅನ್ಕಮ್ಯೂಟೆಡ್ ಪೆನ್ಷನ್ ಆಯ್ತು. ಕರೆಕ್ಟಾ? ಹಾಗಾದ್ರೆ ಅನ್ಕಮ್ಯೂಟೆಡ್ ಪೆನ್ಷನ್ 1,37,500 + 27,500 = 1,65,000. ಈಗ ಆಕ್ಚುಯಲ್ ಆಗಿ ಅವನಿಗೆ 4,50,000 rupees ಲಂಪ್ಸಮ್ ಆಗಿ ವಿತ್ಡ್ರಾ ಮಾಡಿದ್ದಾನೆ. ಇಲ್ಲೂ ಕೂಡ ಸೇಮ್ ಅಮೌಂಟ್ ಹಾಕೋಣ. ಈಗ 4,50,000 rupees ಎಷ್ಟ್ ಪರ್ಸೆಂಟ್ ಅಂತ ಹೇಳಿದೀನಿ? 75% ಅಂತ ಹೇಳಿದೀನಿ. ಕರೆಕ್ಟಾ? 4,50,000 ಇಸ್ ಫಾರ್ 75%. ವಾಟ್ ಈಸ್ ಫಾರ್ 100%? ನೋಡಿ, 4,50,000 ಈಸ್ ಫಾರ್ 75%. ವಾಟ್ ಈಸ್ ಫಾರ್ 100% ಅಂತ ಹಾಕಿದ್ರೆ ನಮ್ಗೆ ಎಷ್ಟ್ ಬರ್ತಾ ಇದೆ? 6,00,000 rupees ಬರ್ತಾ ಇದೆ. ಹಾಗಾದ್ರೆ ಅವರ ಟೋಟಲ್ ಪೆನ್ಷನ್ ಫಂಡ್ 6 ಲಕ್ಷ ಇತ್ತು. 6 ಲಕ್ಷದಲ್ಲಿ 4.5 ಲಕ್ಷ ಅಂದ್ರೆ 75% ಅಷ್ಟು ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಟೋಟಲ್ ಪೆನ್ಷನ್ ಫಂಡ್ ಎಷ್ಟಿದೆ? 6 ಲ್ಯಾಕ್ಸ್ ಇದೆ. ಈ 6 ಲ್ಯಾಕ್ಸ್ ಅಲ್ಲಿ ಅರ್ಧ ಅಮೌಂಟ್ ಅಷ್ಟು ಲಿಮಿಟ್ ಬರುತ್ತೆ. ಅರ್ಧ ಅಂದ್ರೆ ಎಷ್ಟು ಬರುತ್ತೆ? 3 ಲಕ್ಷ ಬರುತ್ತೆ. ಹಾಗಾದ್ರೆ ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ ಅಂದ್ರೆ 3 ಲಕ್ಷ ಕಡಿಮೆ ಇದೆ. ಸೊ ಹಾಗಾದ್ರೆ 1.5 ಲಕ್ಷ ರೂಪಾಯಿ ಕಮ್ಯೂಟೆಡ್ ಪೆನ್ಷನ್ ಟ್ಯಾಕ್ಸ್ ಮಾಡ್ತೀವಿ. ಅನ್ಕಮ್ಯೂಟೆಡ್ ಪೆನ್ಷನ್ 1,65,000 ಇದೆ, ಅಲ್ಲಿಗೆ ಟೋಟಲ್ 3,15,000 rupees ಟ್ಯಾಕ್ಸ್ ಮಾಡ್ತೀವಿ. ಇನ್ನ ಸಪೋಸ್ ಈ ಎಂಪ್ಲಾಯಿ ಏನಾದ್ರು ಗ್ರಾಚ್ಯುಟಿನೂ ತಗೊಳ್ತಾ ಇದ್ರೆ 4,50,000
ಈ 6 lakhs ಅಲ್ಲಿ 1/3 ಅಷ್ಟು ಲಿಮಿಟ್ ಎಕ್ಸೆಂಪ್ಷನ್ ಬರುತ್ತೆ. 1/3 ಎಷ್ಟು ಬರುತ್ತೆ ಅಂದ್ರೆ 2 lakhs ಬರುತ್ತೆ. ಹಾಗಾದ್ರೆ ಇವೆರಡರಲ್ಲಿ 2 lakhs ಕಡಿಮೆ ಇದೆ, ಹಾಗಾದ್ರೆ 4 lakh 50 2 lakh ಹೋದ್ರೆ ಇನ್ನ 2 lakh 50. ಇದು ಟ್ಯಾಕ್ಸಬಲ್ ಕಮ್ಯೂಟೆಡ್ ಪೆನ್ಷನ್. ಅನ್ಕಮ್ಯೂಟೆಡ್ ಪೆನ್ಷನ್ 1,65,000 ಇದೆ, ಹಾಗಾದ್ರೆ ಇನ್ನು ಎಷ್ಟು ಬರುತ್ತೆ? 4,15,000 ಈಸ್ ದ ಟ್ಯಾಕ್ಸಬಲ್ ಪೆನ್ಷನ್. ಇದು ಎರಡನೇ ಪ್ರಾಬ್ಲಮ್ ಗೆ ಇರ್ತಕ್ಕಂಥ ಕ್ವಶನ್. ಇಲ್ಲಿ ನಾವು ತುಂಬಾ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು, ಯಾವತ್ತು ರಿಟೈರ್ಡ್ ಆಗಿದ್ದಾನೆ, ಯಾವತ್ತಿಂದ ಯಾವತ್ವರೆಗೂ ಪೆನ್ಷನ್ ಬರುತ್ತೆ, ನಮ್ಮ ಪ್ರೀವಿಯಸ್ ಇಯರ್ ವರ್ಗೂ, ನಮ್ಮ ರಿಟೈರ್ ಆಗಿ ಮತ್ತೆ ಎಂಡ್ ಆಫ್ ದ ನಮ್ಮ ಪ್ರೀವಿಯಸ್ ಇಯರ್ ವರ್ಗೂ ಎಷ್ಟು ತಿಂಗಳಿದೆ, ಇದರ ಮಧ್ಯದಲ್ಲಿ ಯಾವಾಗ ಕಮ್ಯೂಟ್ ಮಾಡ್ಕೊಂಡಿದ್ದಾನೆ, ಲಂಬಸಮ್ ಆಗಿ ವಿಡ್ರಾ ಮಾಡಿದ್ದಾನೆ, ಅಲ್ಲಿವರೆಗೂ ಫುಲ್ ಅಮೌಂಟ್ ಪೆನ್ಷನ್ ಬರುತ್ತೆ, ಅಲ್ಲಿಂದ ನೆಕ್ಸ್ಟ್ ಎಂಡ್ ಆಫ್ ದ ಫೈನಾನ್ಷಿಯಲ್ ಇಯರ್ ವರ್ಗೂ ಇನ್ನು ಮಿಕ್ಕಿದ ಪರ್ಸೆಂಟೇಜ್ 75% ವಿಡ್ರಾ ಮಾಡಿದ್ರೆ ಇನ್ 25% ಅಂದ್ರೆ ಪೆನ್ಷನ್ ಅಮೌಂಟ್ ಅಲ್ಲಿ 25% ಮಿಕ್ಕಿದ್ದು ಅವರಿಗೆ ಪೆನ್ಷನ್ ಬರುತ್ತೆ 31st March 2021 ವರೆಗೂ. ಇದು ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ, ಕ್ಲೀನ್ ಆಗಿ ಕಲ್ತ್ಕೊಡಿ. ಥ್ಯಾಂಕ್ ಯು.